ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆಂಕಿ ಆರಿದೆ, ತುಂಬಾ ಸುಸ್ತಾಗ್ಬಿಟ್ಟಿದೀವ್ರಿ. ಈ ಗೊಂಬೆಗಂತೂ ನಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಸದ್ಯಕ್ಕೆ ಕೆಳಗೋಗೋಣ, ಬನ್ನಿ. ಹುಷಾರು ರೀ. ಅದ್ಭುತ ಯಪ್ಪ, ಕಬ್ಬನ್ ಗದ್ದೆ ಬೆಂಕಿ ಬಿದ್ದಂಗ ಆಗಿತ್ತಲ್ಲಪ್ಪ. ಸದ್ಯದಲ್ಲೇ ಬಚಾವ್ ಆಗ್ಬಿಟ್ಟಿ, ಇಲ್ಲ ಅಂದಿದ್ರೆ ಜೀವನನೇ ಹಾಳಾಗ್ಬಿಟ್ರದು. ರೇಖಾ ಅವ್ರೆ, ಗೊಂಬೆನ ಮೇಲೆ ಸುಡಕ್ಕೆ ಅಂತ ಎತ್ಕೊಂಡು ಹೋಗಿದ್ವಲ್ಲ, ಆ ಭಯಕ್ಕೆ ಗೊಂಬೆ ಅಲ್ಲಿಂದಾನೆ ಪೇರಿ ಕಿತ್ಕೊಂಡ್ಬಿಟ್ಟಿದೆ. ಹೌದಾ? ಅಯ್ಯೋ ಮಾಲಿನಿ ಅವರೇ, ನಿಮ್ಮ ಕಣ್ಣಿಗೆ ಏನ್ರಿ ಇಟ್ಕೊಂಡಿದ್ದೀರಾ? ಬೊಂಬೆ ಅಲ್ಲೇ ಇದೆಯಲ್ರಿ. ಹೌದಾ? ನಿಮ್ ಶರಿ ನೋಡ್ತೀನಿ. ಹಲೋ, ಏನ್ ಅನ್ಕೊಂಡ್ಬಿಟ್ಟಿದೀರಾ ನೀವು? ನನ್ನೇ ಮನೆ ಬಿಟ್ಟು ಓಡ್ಸಕ್ ನೋಡ್ತೀರಾ? ನಾವೇ ಚಾನ್ಸೇ ಇಲ್ಲ. ನೀವು ನನ್ನ ಸುಡಕ್ ನೋಡಿದ್ದಕ್ಕೆ ಗೌಡ್ರ ಪರಿಸ್ಥಿತಿ ಏನಾಯ್ತು ಅಂತ ನೋಡಿದಿರಲ್ಲ, ಬೆಂಕಿ ಇಟ್ಟಿದ್ ನೋಡಿದ್ರಲ್ಲ. ನೀವೇನಾದ್ರೂ ನನ್ನ ಮನೆ ಬಿಟ್ಟು ಓಡ್ಸಕ್ ನೋಡಿದ್ರೆ ನಿಮ್ ಮೂರ್ ಜನಕ್ಕೂ ಬೆಂಕಿ ಇಟ್ಬಿಡ್ತೀನಿ. ನಾವ್ ಕಿರ್ಚಿರ್ಲಿಲ್ಲ ಅಂದ್ರೆ ನಮ್ ಪ್ರಾಣನೇ ಹಾರ್ಕೊಂಡ್ ಹೋಗೋದು. ಮೊದ್ಲು ಗೌಡ್ರಲ್ಲಿ ಗೌಡ್ರಲ್ಲಿ ಅದನ್ನ ಹೇಳಿ, ಬಟ್ಟೆ ಒದ್ದೆ ಆಗಿತ್ತಲ್ಲ, ಡ್ರೈಯರ್ ಅಲ್ಲಿ ಡ್ರೈ ಮಾಡ್ಕೊತಾ ಇದಾರೆ. ನೋಡಿ ನೋಡಿ, ಒಂದು ಈ ಬೊಂಬೆ ಈ ಮನೇಲಿ ಇರ್ಬೇಕು, ಇಲ್ಲ ಅಂದ್ರೆ ನಾವೇ ಈ ಮನೆ ಬಿಟ್ಟು ಹೊರಟೋಗ್ತೀವಿ. ಏನಾಯ್ತು ಅಂತ ನಾನ್ ಹೇಳ್ತೀನಿ, ಒಂದ್ಸಲ ಹಿಂದೆ ತಿರ್ಗ ನೋಡಿ. ಮತ್ತೆ ಇಲ್ಲಿ ಬಂದ್ ಕೂತಿದ್ಯಾ? ಬನ್ನಿ ರೇಖಾವ್ರೆ, ನಾವೀ ಮನೆ ಬಿಟ್ಟು ಹೋಗೋಣ. ಅಯ್ಯೋ ಬೇಡ ಬೇಡ ಬೇಡ, ನೀವು ಮನೆ ಬಿಟ್ಟು ಹೋಗೋದ್ ಬೇಡ, ನಾನೇ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅಬ್ಬ ಸದ್ಯ ಬಟ್ಟೆ ಒಣಗದೆ ಅಪಾಟಿ ಬೆಂಕಿ ಬಿದ್ದಿದ್ರು, ನನ್ನ ಪ್ಯಾಂಟು ಶರ್ಟ್ ಮಾತ್ರ ಸುಟ್ಟೋಗ್ಲಿಲ್ಲ. ಈ ಬಟ್ಟೆ ತಂದು ಅಂಗಡಿಗೆ ಹೋಗ್ಬಿಟ್ಟು ಅವನಿಗೆ ಒಂದು ಸನ್ಮಾನ ಮಾಡ್ಬಿಟ್ಟು ಬಂದ್ಬಿಡ್ಬೇಕು. ತಗೊಳ್ರಿ ಇದನ್ನ. ಏನಿದು ಗಿಫ್ಟ್? ಥ್ಯಾಂಕ್ ಯು. ನಿಮ್ಮ ಯಾರೋ ಕೊಟ್ಟ ಅಂತ ಈ ಗೊಂಬೆ ನಮ್ಮ ಮನೆಗೆ ತಗೊಂಬಂದ್ಬಿಟ್ಟು ಎಲ್ಲರ ನೆಮ್ಮದಿನೂ ಕೆಡಿಸ್ಬಿಟ್ರಲ್ರಿ ನೀವು. ನೋಡ್ರಿ, ನಮ್ಮಿಂದ ಇನ್ನೊಬ್ರಿಗೆ ಉಪಕಾರ ಆಗ್ಲಿಲ್ಲ ಅನ್ನೋ ಪರವಾಗಿಲ್ಲ, ಆದ್ರೆ ನಾವು ತೊಂದ್ರೆ ಮಾತ್ರ ಕೊಡಬಾರ್ದು. ಈಗ ನಾನು ಏನ್ ತೊಂದ್ರೆ ಕೊಟ್ಟಮೆ? ಈ ಗೊಂಬೆ ನಮ್ಮ ಮನೆಗೆ ತಗೊಂಬಂದು ಎಲ್ರ ನೆಮ್ಮದಿ ಹಾಳಾಯ್ತಲ್ಲ, ಅದಕ್ಕಿಂತ ಬೇರೆ ತೊಂದ್ರೆ ಇನ್ನೇನ್ರಿ ಬೇಕು? ಈಗ ಏನ್ ಮಾಡ್ಬೇಕು? ಇದನ್ನ ತಗೊಂಡೋಗ್ ಬಿಟ್ಬಿಟ್ ಬನ್ನಿ. ಬಿಟ್ಬಿಟ್ ಬನ್ನಿ ಅಂದ್ರೆ ಎಲ್ ಬಿಟ್ಬಿಟ್ ಬರೋದು? ಎಲ್ಲಾರು ಬಿಟ್ಬಿಟ್ ಬನ್ನಿ, ನೀವ್ ತಾನೇ ತಂದಿದ್ದು, ತಗೊಂಡೋಗ್ ಬಿಟ್ಬಿಟ್ ಬನ್ನಿ. ನನ್ ಕಾಲ ಆಗಲ್ಲ ರೀ. ಇವಾಗ ನೀವ್ ಬಿಟ್ಬಿಟ್ ಬರ್ಲಿಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನ್ ಮಾಡಿ? ನಮ್ ಕಾಲ ಆಗೋದು ಇಲ್ಲ, ನಾನು ಹೋಗೋದು ಇಲ್ಲ. ನೋಡ್ರಿ, ಎಲ್ರು ನನ್ನ ಗಯ್ಯಾಳಿ ಅಂತಾರೆ. ಈಗ ನೀವ್ ಹೋಗಿ ಈ ಗೊಂಬೆನ ಬಿಟ್ಬಿಟ್ ಬರ್ಲಿಲ್ಲ ಅಂದ್ರೆ ಎಲ್ರು ನನ್ನ ಗಾಳಿ ಆಗ್ಬೇಕಾಗತ್ತೆ. ಗಯ್ಯಾಳಿಗಳನ್ನ ಸಹಿಸ್ಕೊಳ್ಳೋದೇ ಕಷ್ಟ, ಇನ್ನು ಕಾಳಿನ ಸಹಿಸ್ಕೊಳಕದ್ದ ಬೇಡ ಬಿಡು. ಎಲ್ಲಾದ್ರೂ ಹೋಗಿ ಬಿಟ್ಟು ಬಿಟ್ಟು ಬರ್ತೀನಿ. ಹೋಯ್ತೀನಿ ಹೋಯ್ತೀನಿ, ಎಲ್ಲಿ ಹೋಗ್ಬಿಟ್ಟು ಬರೋದು? ದೇವ್ರಿ, ನೀನೇ ಕಾಪಾಡ್ಬೇಕಪ್ಪ.
ಹೋಗ್ರಿ ಬೇಗ. ಮಾತಾಡು, ಯಾಕಂದ್ ಕೂತಿದೆ? ನಾನ್ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಹಟ್ಟಿ ನೋಡ್ರ ಅಷ್ಟು ಬಾಯ್ ಬಡ್ಕತ್ತದೆ, ಇಲ್ಲಾಕ್ ಮಾತಾಡಲ್ಲ ಅಂತೀನಿ. ಯಾಕಂದ್ರೆ ನಿನ್ ಕಿವಿ ಕೇಳಿಸುತ್ತಲ್ಲ ಅದಕ್ಕೆ. ನಿನ್ನಂತ ದಯ್ಯನ ಕಟ್ಕೊಂಡು ಹೇಗದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತು. ಸರಿ, ಏನ್ ಮಾಡ್ತೀಯ? ನನ್ನ ನಿನ್ನ ಮಾರ್ಬಿಡ್ತೀನಿ. ಹೌದಾ? ನನ್ನ ಕೊಂಡ್ಕೊಳ್ಳೋರು ಇದಾರ? ಯಾಕ್ ಕೊಂಡ್ಕೊಳ್ಳಲ್ಲ? ಈ ದವ್ವನ ಯಾರ್ ಕೊಂಡ್ಕೊತಾರೆ? ನೀನು ದಯ್ಯ ಅಂತ ನನಗ್ ಗೊತ್ತು, ತಗೊಳ್ಳೋರು ಗೊತ್ತಾ? ನೋಡಕ ಮುದ್ದೋದ್ ಗೊಂಬೆ ತರ ಇದೆ, ಕೊಟ್ಟು ಬಿಡ್ತೀನಿ. ತಗೊಳಕ್ ನಿನ್ನಂತ ಪೆದ್ರೆ ಸಿಗ್ಬೇಕಲ್ಲ. ಏಯ್ ನೋಡು, ನಮ್ಮ ಭಾರತದ ಜನಸಂಖ್ಯೆ 130 ಕೋಟಿ, ಅದ್ರಲ್ಲಿ ನಾನು ಒಬ್ಬ ಪೆಕ್ರ, ನಂತರ ಇನ್ನೊಬ್ಬ ಯಾಕೆ ತಕ್ರ ಇರಬಾರ್ದು? ಮಾರ್ತೀನಿ. ಕೆಂಪಕೋ ನಿಂಗಕ್ಕೋ ಕಾಳಕೋ ಕರ್ಗಕ್ಕೋ, ಕೆಂಪಕೋ ನಿಂಗಕ್ಕೋ ಕಾಳಕೋ ಕರ್ಗಕ್ಕೋ, ಹುಡುಗ್ರಲ್ಲ ಮದುವೆ ಆಯ್ತದ ನೋಡು ಒಂದೆಣ್ಣು ನೋಡ್ರಕ್ಕೋ, ಹುಡುಗ್ರಲ್ಲ ಮದುವೆ ಆಯ್ತವ್ರ ನನಗೊಂದೆಣ್ಣು ನೋಡ್ರಕ್ಕೋ, ತೆಳ ಬೆಳಗ್ಗೆ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗನಗತ ಬಾಳ್ವೆ ಮಾಡ್ಲಿ, ತೆಳ ಬೆಳಗ್ಗೆ ಚೆನ್ನಾಗಿರ್ಲಿ ನಗನಗತ. ಯೋ, ನೀನೇ ಅವನ ಫ್ರೆಂಡ್? ನೀನ್ ನನ್ನ ಕ್ಲಾಸ್ಮೇಟ್ ರೂಮ್ಮೇಟ್ ಗ್ಲಾಸ್ಮೇಟ್? ಒಂದೇ ಒಂದ್ ನಿಮಿಷ ಇರು, ಇಲ್ಲ ಕೂತ್ಕ. ಈಗ ಒಂದ್ ಕೆಲ್ಸ ಮಾಮಣ ಹೇಳು, ಇಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಮಣ, ಆಗ ಡ್ಯಾನ್ಸ್ ಮೆಂಟ್ ಆಗ್ಬಿಡ್ತೀವಿ. ಹೆಂಗೆ? ಹಾಕೋ ಸಾಂಗು. ಕೆಂಪಕ್ಕೋ ನಿಂಗಕ್ಕೋ ಕಾಳಕ್ಕೋ ಕರ್ಗಕ್ಕೋ, ಕೆಂಪಕ್ಕೋ ನಿಂಗಕ್ಕೋ ಕಾಳಕ್ಕೋ ಕರ್ಗಕ್ಕೋ, ಹುಡುಗ್ರಲ್ಲ ಮದುವೆ ಆಯ್ತವ್ರ ನನಗೊಂದೆಣ್ಣು ನೋಡ್ರಕ್ಕೋ, ಹುಡುಗ್ರಲ್ಲ ಮದುವೆ ಆಯ್ತವ್ರ ನನಗೊಂದೆಣ್ಣು ನೋಡ್ರಕ್ಕೋ, ತೆಳ ಬೆಳಗ್ಗೆ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗನಗತ ಬಾಳ್ವೆ ಮಾಡ್ಲಿ, ತೆಳ ಬೆಳಗ್ಗೆ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗನಗತ ಬಾಳ್ವೆ ಮಾಡ್ಲಿ. ಕಪ್ಪಗಿಲ್ಲೋ ದಪ್ಪಗಿಲ್ಲೋ ಮೋಟಿ ಬೇಕು ಚೋಟಿ ಬೇಕು, ಕಪ್ಪಗಿಲ್ಲೋ ದಪ್ಪಗಿಲ್ಲೋ ಮೋಟಿ ಬೇಕು ಚೋಟಿ ಬೇಕು, ಎಂತೇಳು ಬೇಕು ನಿಂಗೆ ಎಂತೇಳು ಅಂತ ಹೇಳ ನಂಗೆ ಎಂತೇಳು. ಹಲೋ, ಸಾಂಗ್ ನಿಂತಾಯ್ತಾ? ಹಾ, ನಿಂತಾಯ್ತಾ? ಯಾ, ಓಕೆ ಫ್ರೆಂಡ್. ಆದ್ರೂ ಆ ಗೊಂಬೆ ಎಷ್ಟು ಮೊಂಡಿರ್ಬೇಕು ರೀ, ಮನೆಯಿಂದ ಹೊರಗಡೆ ಹೋಗು ಅಂದ್ರೆ ಹೋಗ್ಲಿಲ್ವಲ್ಲ. ಹೌದು, ಆ ಗೊಂಬೆನ್ ಸುಡಕ್ ಹೋದ್ರೆ ಗೌಡ್ರನೇ ಸುಟ್ಬಿಡ್ತು. ಗೌಡ್ರು ಅಂದ್ಮೇಲೆ ನೆನ್ಪಾಯ್ತು, ಗೌಡ್ರು ಎಲ್ಲೋದ್ರು? ರೇಖಾ, ಗೊಂಬೆನ ಅವ್ರ ಕೈಲಿ ಕೊಟ್ ಕಳ್ಸಿದೀನಿ. ಗೊಂಬೆನ ಅವ್ರ ಕೈಲಿ ಕೊಟ್ ಕಳ್ಸಿದ್ರ? ಗೊಂಬೆ ಅವ್ರ ಕೈಲಿ ಕೊಟ್ ಕಳ್ಸಿ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಹೌದು, ಗೊಂಬೆ ಮಾರ್ಬೇಕಾದ್ರೆ ಅಕಸ್ಮಾತ್ ಗೌಡ್ರು ಪೊಲೀಸ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ರೆ. ಪೊಲೀಸ್ ಕೈಗ? ಹೌದು, ಬೊಂಬೆ ಮಾರಕ್ ಹೋಗಿ ಪೊಲೀಸ್ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡು, ಪೊಲೀಸ್ ಅವ್ರು ಇದ್ರಲ್ಲಿ ಡೈಮಂಡ್ ಇಟ್ಟಿದ್ಯಾ, ಚರಸ್ ಇಟ್ಟಿದ್ಯಾ, ಬ್ರೌನ್ ಶುಗರ್ ಇಟ್ಟಿದ್ಯಾ ಅಂತ ಕೇಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಚೆನ್ನಾಗ್ ಬಾರಿಸಿದ್ರೆ ಏನ್ ಮಾಡ್ತೀರಾ? ಏನು ಇವ್ರು ಈ ತರ ಹೇಳ್ತಿದ್ದಾರೆ? ಅನ್ಪೂರ್ಣ ಅವರೇ, ಈ ಸಿನಿಮಾಗಳಲ್ಲಿ ನೋಡಿಲ್ವಾ, ಬೊಂಬೆ ಮಾರೋರ ಹಿಂದೆ ಪೊಲೀಸ್ ಅವ್ರು ಬಿದ್ದಿರಲ್ವಾ? ಸಿಂಗಲ್ ಬೊಂಬೆ ಮಾರೋದ್ರಿಂದಾಗಿ ಪೊಲೀಸ್ರಿಗೆ ಅನುಮಾನ ಬರುತ್ರಿ. ನಾನು ಬ್ರೋಕರ್ ಭೋರೇಗೌಡ. ನಾನೇ ನಿಮಗೆ ಮನೆ ಬೇಕಾ, ಸೈಟ್ ಬೇಕಾ, ಬಾಡಿಗೆ ಬೇಕಾ, ಭೋಗ್ಯ ಬೇಕಾ, ಮದುವಾಗಿಲ್ಲ ಅಂದ್ರೆ ಮದುವೆ ಮಾಡ್ತೀನಿ, ಮದುವಾಗಿಲ್ಲ ಡೈವರ್ಸ್ ಕೊಡ್ತೀನಿ, ಎಲ್ಲ ಕೆಲಸನ ಪಟ್ಟ ಪಟ್ಟ ಅಂತ ಮಾಡ್ಸಕ್ ಕೊಡ್ತೀನಿ. ಆದ್ರೆ ಕಮಿಷನ್ ಮಾತ್ರ ಕರೆಕ್ಟ್ ಆಗಿ ಕೊಟ್ಬಿಡ್ಬೇಕು. ವಾಟ್ಸ್ ಯುವರ್ ಗುಡ್ ನೇಮ್ ಪ್ಲೀಸ್? ನನ್ನ ಹೆಸರು ಜೌರೇಗೌಡ. ಓ, ಜೌರೇಗೌಡ್ರೇ, ನಮ್ಮ ಇವತ್ತಿನ ಫ್ರೆಂಡ್ಶಿಪ್ ನೆನಪಿಗೋಸ್ಕರ ಈ ಗೊಂಬೆನ ಗಿಫ್ಟ್ ಆಗಿ ಕೊಡ್ತಾವ್ ತಗೊಳ್ಳಿ. ತಗೋ, ಗೊಂಬೆ ಹಂಗೆ ಫ್ರೀ ಕೊಡ್ತೀಯ ನೀನು? ಹೇಳದ್ನಲ್ಲ, ನಮ್ಮ ಫ್ರೆಂಡ್ಶಿಪ್ಪಿನ ನೆನಪಿನ ಕಾಣಿಕೆ ಕೊಡ್ತೀನಿ ಅಂತ ಆಗ್ಬೋದಾ? ಎಸ್. ಗೊಂಬೆ ಅಂಕಲ್ ಒಂದ ಹೇಳು. ಅಂಕಲ್ ಅನ್ಬೇಡಯ್ಯ, ಮೊನ್ನೆ ತಾನ ಹೈಸ್ಕೂಲ್ ಮುಗಿಸ್ಕೊಂಡ್ ಬಂದಿದ್ದೀನಿ. ಹೈಸ್ಕೂಲ್? ಎಷ್ಟು ವರ್ಷ ಬಂದಪ್ಪ ಹೈಸ್ಕೂಲ್? 8ನೇ ಕ್ಲಾಸು 4 ವರ್ಷ, 9ನೇ ಕ್ಲಾಸು 3 ವರ್ಷ, 10ನೇ ಕ್ಲಾಸು 5 ವರ್ಷ. ತಲೆ ಸುತ್ತ ಇದ್ದ? ಸುಮ್ನೆ ಸುಮ್ನೆ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ನಿಮ್ ಮಾತು ಕೇಳಿ ನಮ್ ಬೊಂಬೆಗೆ ತಲೆ ಸುತ್ತ ಇದ್ದಂತೆ. ಆಯ್ತು ಗೊಂಬೆ, ನವ ಯುವಕ ಬಾಲಕನ್ಗೊಂದು ಆ ಹೇಳು. ಏನು ಹೇಳ್ತಾ ಇಲ್ಲ? ಹೇಳುತ್ತೆ ಹೇಳುತ್ತೆ. ಆ ಹೇಳು. ಆ
ನೋಡಿ ಆಯ್ ಹೇಳ್ತು. ನೀನೇ ಹೇಳಿದೆ ಆ ಗೊಂಬೆ ಹೆಂಗ್ ಹೇಳುತ್ತೆ. ಅಬ್ಬಬ್ಬಾ ಆಯ್ತು, ಈಗ ಬೇರೆದ ಹೇಳಿಸ್ಬೇಕಾ? ಆಯ್ತು ನೋಡು ನೋಡು. ನನ್ನಲ್ಲ ಕಣಯ್ಯ, ಗೊಂಬೆ ಬಾಯ್ ನೋಡು. ಓ ಯಾವ ನೀವು ಗೊಂಬೆ ಬಾಯ್ ನೋಡಯ್ಯ, ನೋಡ್ತಾ ಇದೀಯಾ? ನೋಡು ನೋಡು, ನೋಡ್ತಾ ಇದೀಯಾ? ಇಲ್ಲಿ ನೋಡು, ಇಲ್ಲಿ ನೋಡು. ಅಕ್ಕ ನನ್ ಮಗನೇ, ನೀನೆ ಹೇಳ್ಬಿಟ್ಟು ಗೊಂಬೆ ಹಿಡಿದೆ ಅಂತ ಹೇಳ್ತೀಯ. ಆಯ್ತು ಗೊಂಬೆ ಕೊಡ್ತೀನಿ, ತಗೊಂಡೋಯ್ತೀಯ? ಕಾಸು ಕೊಟ್ರು ಬೇಡ. ಬಾಬಾ ಆಯ್ತು ಕಣಯ್ಯ, ಕಾಸ್ತೇ ಕೊಡ್ತೀನಿ, ತಗೊಂಡೋಗಯ್ಯ. ಎಷ್ಟು ಕೊಡ್ತೀಯ? ಬಾಬಾ ಕೊಡು, 100 ರೂಪಾಯಿ ಕೊಡ್ತೀನಿ. ಆಗಲ್ಲ, 200 ರೂಪಾಯಿ ಕೊಡ್ತೀನಿ. ಆಗಲ್ಲ, 300 ರೂಪಾಯಿ ಕೊಡ್ತೀನಿ. ಆಗಲ್ಲ. ರೀ ಮಾಲಿನಿ, ನೀವ್ ಹೇಳ್ತಿರೋದ್ ನಿಜನೇನ್ರಿ? ಹೌದು, ಬಲ್ವಂತಕ್ ಮಾರಕ್ ಹೋದ್ರೆ ಈಗೆಲ್ಲ ಆಗುತ್ತೆ. ಹೌದು ರೀ, ಅದು ಆ ಬೊಂಬೆ ನೋಡ್ದಾಗ್ಲೆಲ್ಲ ನಮ್ ಮೂರು ಜನಕ್ಕೆ ಏನಾದ್ರೂ ಎಡ್ವರ್ಟ್ ಆಗ್ತಾನೆ ಇತ್ತು. ಇನ್ನು ಗೌಡ್ರು ಆ ಬೊಂಬೆನ ಕೈಯಲ್ಲೇ ಹಿಡ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ಏನ್ ಎಡ್ವರ್ಟ್ ಆಗುತ್ತೋ ಏನೋ. ಅಯ್ಯೋ ದೇವ್ರೆ, ಏನಪ್ಪ ಇದು ಪರೀಕ್ಷೆ? ಆ ಗೊಂಬೆ ಮನೆಯಿಂದ ಹೋಯ್ತು ಅಂತ ತುಂಬಾ ಸಂತೋಷವಾಗಿದ್ದೆ, ಆದ್ರೆ ಈಗ ಇವರು ಏನೇನೋ ಹೇಳ್ತಿದ್ದಾರೆ. ದೇವ್ರೆ, ಆ ಗೊಂಬೆಯಿಂದ ನನ್ ಗಂಡನ್ನ ನೀನೇ ಕಾಪಾಡ್ಬೇಕು ಅಪ್ಪ. ನನ್ ಗಂಡನ್ಗೆ ಯಾವ್ದೇ ರೀತಿ ತೊಂದ್ರೆ ಬರ್ತಿರೋ ಹಾಗೆ ನೋಡ್ಕೊಳಪ್ಪ ಪ್ಲೀಸ್. ಅನ್ಪೂರ್ಣವ್ರೇ, ನಿಮ್ ಗಂಡನ್ ಮೇಲೆ ಅದ್ ಎಷ್ಟು ಲವ್ ನಿಮ್ಗೆ. ರೇಖಾ, ಇಂಥ ಪಾಪದ ಗಂಡ ಅಡ್ವಾನ್ಸ್ ಕೊಟ್ಟು ಆರ್ಡರ್ ಮಾಡಿದ್ರು, ಮತ್ತೆ ಸಿಗಲ್ಲ ರೀ. ಅದಕ್ಕೆ 400 ರೂಪಾಯಿ. ಆಗಲ್ಲ. 500 ರೂಪಾಯಿ. ಆಗಲ್ಲ. 600 ರೂಪಾಯಿ. ಆಗಲ್ಲ. 700. ಆಗಲ್ಲ. 800. ಆಗಲ್ಲ. 900. ಆಗಲ್ಲ. 1000. ಆಯ್ತು. 1100. ಆಯ್ತು. ಇಲ್ಲ ಇಲ್ಲ ಇಲ್ಲ, ನೀ 1000ಕ್ಕೆ ಓಕೆ ಅಂದಿದೆ, ನಾ 1000ನೇ ಕೊಡೋದು. ಇಲ್ಲ, ನೀ 1100 ಹೇಳಿದೀಯ. ಏ ಇಲ್ಲ ಮರೆಯ, ನೀ 1000 ರೂಪಾಯಿಗೆ ಓಕೆ ಅಂದಿದೆ. ಆಯ್ತು, ಒಂದ್ ನಿಮಿಷ. ನೋಡ್ಕೊಳ್ಳಪ್ಪ. 1, 2, 3, 4, 5, 6, 7, 8, 9, 10. ಏ ನಿಂಗೆ ಒದರಾಡ್ತಾವನಲ್ಲ. ಏನ್ ನಿಂಗೆ ಒದರ್ತಾ ಇದೆಯಲ್ಲ ಇರಯ್ಯ? 1 0 ಉದುರೋಗ್ಬಿಟ್ರೆ 10 ರೂಪಾಯಿ ಆಗುತ್ತೆ, 1 ಉದುರ್ಬಿಟ್ರೆ 0 ಆಗ್ಬಿಡುತ್ತೆ. ಇರಯ್ಯ, ಇದು ಒರಿಜಿನಲ್ ನೋಟ್ ಡೂಪ್ಲಿಕೇಟ್ ಅಂತ ಹೆಂಗ್ ಗೊತ್ತಾಗ್ಬೇಕು ನನಗೆ? ಬೈಲಿ ಕೊಡು ಒಂದ್ ನೋಟ್. ಎಸ್. ಇದು ಒರಿಜಿನಲ್ ಕೊಂಡ್ ತಗೋ. ಹೆಂಗ್ ಹೇಳ್ತೀಯ? ನಾನು ಅಷ್ಟು ಹೊಡೆದಿ. ಗಾಂಧಿ ತಾತನ ಕನ್ನಡಕ ಹೊಡೆದೋಯ್ತಾ? ಇಲ್ಲ. ಹಂಗಾರ ಒರಿಜಿನಲ್ಲು. ಹಾಯ್ ವೆಂಕಟೇಶ. ಆ ವೆಂಕಟೇಶ ಎಲ್ಲಿ? ಅಲ್ಲಿ. ಎಲ್ಲಿ? ಗೋವಿಂದ. ವೆಂಕಟೇಶ ಗೋವಿಂದ. ವೆಂಕಟರಮಣ ಗೋವಿಂದ. ವೆಂಕಟರಮಣ ಗೋವಿಂದ. ವೆಂಕಟರಮಣ ಗೋವಿಂದ. ಜೈ ಗೋವಿಂದ. ಆಗಿತ್ತಾ ಕಲ್ಲೆ ಗೋವಿಂದ. ಜೈ ಗೋವಿಂದ. ಜೈ ಗೋವಿಂದ. ಇವ್ನು ಎಲ್ಲಿಗೆ ಹೋದ ಮರಯ್ಯ? ಅಯ್ಯಯ್ಯ ಇವ್ನ್ ಬಾಯ್ಗಿಟ್ಟಾಕ. ಜೈ ವೆಂಕಟರಮಣ. ವೆಂಕಟರಮಣ. ಇವ್ನು ಯಾವನ್ ಮರಯ್ಯ? ಮುಂದೆ ಓಡ್ತಿದ್ದ ಹಿಂದೆ ಓಡೋಯ್ತಾನೆ, ಹಿಂದೆ ಓಡೋಯ್ತಿದ್ದ ಮುಂದೆ ಓಡೋಯ್ತಾನೆ. ಎಂತ ಪಳಾರ ನನ್ನ ಮಗ ಇವ. ಗೊಂಬೆಗಿಂತ ಡೇಂಜರು ಅಲ್ವಾ? ಅಲ್ವಾ? ನಿನ್ನಿಂದ 1000 ರೂಪಾಯಿ ಹಾಳಾಯ್ತು. ಸುಮಾರು ಅಲ್ಲಿ ಮಾತಾಡೋರು ಮಾತಾಡಲ್ಲ, ಇಲ್ಲಿ ಮಾತಾಡ್ತೆ ಅಲ್ವಾ ಅಂತೆ ಅಲ್ವಾ? ನಿನ್ನ ಬಾಯಿಗಿಟ್ಟಾಕ. ಗೊಂಬೆನೆ ಏನು ಮಾಡೋದು? ಯಾವ್ದಾರು ಮಗು ಕೈ ಕೊಟ್ಟು ಬಿಡ್ಲ್ಯಾ? ಛೇ 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 ಛೇ, ದಯ್ಯ ನಮ್ಮ ಮಗು ಕೈ ಕೊಡೋದು ಎಷ್ಟು ಸರಿ? ಛೇ ಛೇ ಛೇ, ತಪ್ಪು ತಪ್ಪು ತಪ್ಪು. ಏನು ಮಾಡೋದು? ಯಾವುದು ಹಟ್ಟಿ ಕಾಣಿಸ್ತಾ ಇದಲ್ಲಪ್ಪ.
ಅದ್ರ ಕಾಂಪೌಂಡ್ ಮೇಲೆ ತಗೊಂಡೋಗಿ ಇಟ್ಟು ಬಿಡ್ತೀನಿ, ಆಗ ಗೊಂಬೆ ಚೆನ್ನಾಗದ ಅಂತ ಹಟ್ಟಿ ಒಳಗ್ ತಗೊಂಡ್ ಹೋಗ್ಬಿಡ್ತಾರೆ. ಹೆಂಗೆ ನನ್ನ ಐಡಿಯಾ? ಅದೇ ಟೋಪಿ ಹಾಕಿರೋ ಸೆಟ್ ನಿನ್ಗೂ ಟೋಪಿ ಹಾಕನ್ನಲ್ಲ, ಸುಮ್ನೆ ಇರು. ಬೇರೆಯವ್ರಿಗಾದ್ರೆ ನಾನು 50,000 ರೂಪಾಯಿ ಒಂದ್ ಶೋಕ್ ಚಾರ್ಜ್ ಮಾಡ್ತೀನಿ. ನೀವು ತುಂಬಾ ಗೊತ್ತಿರೋರಲ್ವಾ, ಅದರಲ್ಲೂ ಇಷ್ಟೊಂದು ಕೇಳ್ಕೊತಿದ್ದೀರಾ. ಆಯ್ತು ಬಿಡಿ, ಕಮ್ಮಿ ಮಾಡ್ತೀನಿ. ಒಂದ್ ಕೆಲಸ ಮಾಡೋಣ, ಈಗ ಅಡ್ವಾನ್ಸು ಅಂತ ಒಂದು 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿ, ಆಮೇಲೆ ಶೋ ದಿನ ನನ್ನ ಕೈಗೆ 10,000 ರೂಪಾಯಿ ಕೊಟ್ಬಿಡಿ. ಜೊತೆಗೆ ನಾನು ಹೇರ್ ಸ್ಟೈಲಿಸ್ಟ್ ಬರ್ತಾರೆ ತನು ಅಂತ, ಅವ್ರಿಗೆ ಜಸ್ಟ್ 3,000 ಕೊಟ್ಬಿಡಿ. ಮೇಕಪ್ಪು, ಮೇಕಪ್ ಹುಡುಗ ತುಂಬಾ ಇಂಪಾರ್ಟೆಂಟು, ಅವನು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾನೆ, ಅವನಿಗೆ ಒಂದು 5,000 ರೂಪಾಯಿ ಕೊಟ್ಬಿಡಿ. ಮಾಲಿನಿ ಅವರೇ, ಇನ್ನೂ ಏನಾದ್ರು ಬೇರೆ ಇದ್ರೆ ಹೇಳ್ರಿ, 50,000 ರೂಪಾಯಿ ದಾಟ್ಬಿಡುತ್ತೆ. ಅವರೇ ಸ್ವಲ್ಪ ಸುಮ್ಮನಿರ್ತೀರಾ? ಸಾರಿ ಸರ್, ನೀವು ಹೇಳಿ ಸರ್, ಹೇಳಿ ಸರ್. ಏನ್ ಸರ್, ಯಾರು ಸರ್? ರೀ, ನಿಮ್ಗೇನ್ ಬುದ್ಧಿ ಇದೆಯಾ? ಇಡ್ರಿ ಫೋನು. ಏನಾಯ್ತು ಮಾಲಿನಿ? ನೋಡಿ ರೇಖಾ ಅವ್ರೆ, ನಾನು ಇಷ್ಟೊಂದೆಲ್ಲ ಡಿಮ್ಯಾಂಡ್ ಮಾಡ್ತಿದ್ದೀನಿ ಅಂತ ನೇತ್ರಾವತಿ ಹೀರೋಯಿನ್ ನಂಬರ್ ಕೇಳ್ತಿದ್ದಾರೆ. ನಾನು ತುಂಬಾ ಕಾಸ್ಟ್ಲಿ ಅಂತೆ, ಅವ್ರು ನೀವಿಂಟಿ ಕರ್ಸ್ಕೋತಾರಂತೆ. ಮಾಕ್ ಮಾಕದ ಮೇಲೆ ಹೊಡ್ಬಿಡ್ಬೇಕಾಗಿತ್ತು ಅವ್ರಿಗೆ. ಅದಕ್ಕೆ ಫೋನ್ ಕಟ್ ಮಾಡಿ ಇಟ್ಟೆ. ಒಳ್ಳೆ ಕೆಲಸ ಮಾಡಿದ್ದೀರಾ. ಕೇಳ್ರಿ, ನೀವ್ ಕೇಳಿ, ನೀವ್ ಕೇಳ್ರಿ, ನೀವ್ ಕೇಳಿ, ನೀವ್ ಕೇಳಿ, ನೀವ್ ಕೇಳಿ. ಅಯ್ಯೋ, ಯಾರೋ ಒಬ್ರು ಬಂದ್ ಕೇಳಿ. ನೀವ್ ಕೇಳಿ, ನೀವ್ ಕೇಳಿ, ನೀವ್ ಕೇಳಿ, ನೀವ್ ಕೇಳ್ರಿ, ನೀವ್ ಕೇಳ್ರಿ, ನೀವ್ ಕೇಳ್ತೀರಾ, ನೀವ್ ಕೇಳ್ತೀರಾ? ಆಯ್ತು, ಕೇಳ್ತೀನಿ. ರೀ ಅನ್ಪೂರ್ಣವ್ರೆ, ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕೂತಿದ್ದೀರಾ? ಮಾಲಿನಿ, ನಾನು ದೀಪಾವಳಿ ಹಬ್ಬಕ್ಕೆ ಅಂತ ಒಂದ್ ಸೀರೆ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ಅಲ್ವಾ? ಹೌದು. ಆ ಸೀರೆನ ಆ ರೈಟ್ ಮನೆ ರಜನಿ ತಗೊಂಡ್ಬಿಟ್ಟಿದ್ದಾಳೆ ರೀ. ಅಯ್ಯೋ, ಅಷ್ಟೇನಾ? ಅವಳು ಹುಟ್ಟರು ನೋಡದೆ, ನೀವು ಹುಟ್ಟರು ನೋಡದೆ, ಹೋಗ್ಲಿ ಬಿಡಿ. ರೇಖಾ, ನನ್ಗೆ ಆ ಸ್ಟ್ರೈಟ್ ಮನೆ ಶ್ರುತಿ ತಗೊಂಡಿದ್ದೀರ ಬೇಜಾರಾಗ್ತಿರ್ಲಿಲ್ಲ, ಈ ರಜನಿ ತಗೊಂಡಿದ್ದಕ್ಕೆ ಬೇಜಾರಾಗ್ತಿರೋದು. ಯಾಕೋ? ಆ ಶ್ರುತಿ ಹತ್ರ ಸೀರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ 1,000 ರೂಪಾಯಿ ಕಮ್ಮಿಗೆ ಸೀರೆ ನನ್ಗೆ ಕೊಟ್ಬಿಟ್ಟಿರೋಳು. ಎಟ್ಟಿಲ್ ನೋಡಿದ್ರೆ ಯಾರು ಇದ್ದಂಗೆ ಕಾಣಿಲ್ಲ, ಇಲ್ಲೇ ಗೊಂಬೆ ಇಟ್ಬಿಟ್ಟು ಎಸ್ಕೇಪ್ ಆಗ್ಬಿಡಮ್. ಇದೇ ನಿನಗೆ ಸರಿಯಾದ ಜಾಗ? ಇಲ್ಲೇ ಕುಕ್ಕರು ಬಡಿ. ಇಲ್ಲಿ ಏನೋ ಮಾಡಕ್ ಬಂದಿದ್ದೆ. ಇಲ್ಲೇನು ಮಾಡಕ್ ಬಂದಿರ್ಲಿಲ್ಲ, ಗೊಂಬೆನ ಇಟ್ಟೋಗಕ್ ಬಂದಿದ್ದಿ. ಅಬ್ಬಾಬಾ, ಕೊಟ್ಟೋಗಕ್ ಬಂದಿದ್ದಿ. ಅಲ್ಲೇ ಹಾಕಿಟ್ಟೆ, ನನ್ ಕೈಲೇ ಕೊಡ್ಬೋದಾಗಿತ್ತಲ್ಲ. ಅದು ನೋಡಿದಿ, ಯಾರು ನಿಲ್ವಲ್ಲ, ಅದಕ್ಕೆ ಅಲ್ಲಿ ಇಟ್ಬಿಟ್ಟು ಹೋಯ್ತಾ ಇದ್ದಿ. ಎಲ್ಲ ನೀನು ಸುಳ್ಳು ಹೇಳ್ತಾ ಇದ್ಯಾ? ನೀನು ಕಳ್ತನ ಮಾಡಕ್ ಬಂದಿದ್ಯಾ? ಮಕ್ಕಳು ಕಳ್ಳ ನೀನು. ಅಯ್ಯಯ್ಯೋ ಅಮ್ಮ, ಇಲ್ಲ, ನಿಜವಾಗ್ಲೂ ಈ ಗೊಂಬನ ನಿಮ್ಗೆ ಕೊಟ್ಟೋಗಕ್ ಬಂದಿದ್ದಿ. ಇಲ್ಲ, ನೀನು ಗೊಂಬೆ ಕೊಟ್ಟು ಹೋಗಕ್ ಬಂದಿಲ್ಲ, ನನಗ್ ಗೊತ್ತು ಈ ಗೊಂಬೆ ಕೊಟ್ಟು. ಓ ರೋವಣ, ಈಗೇನ ಅಪಹರಿಸ್ಕೊಂಡು ಹೋದಂಗೆ ನನ್ನ ಅಪಹರಿಸ್ಕೊಂಡು ಹೋಗಕ್ ಬಂದಿದ್ಯಾ? ಅಂದ್ರೆ ನಾನು ರಾವಣ, ನೀನು ಸೀತೆನಾ? ಹೌದು. ಅಯ್ಯ, ನಿನ್ನ ಬಾಯಿಗಿಟ್ಟಾಕ. ಇಲ್ಲ ಅಮ್ಮ, ನಿಜವಾಗ್ಲೂ ಗೊಂಬೆನ ಕೊಟ್ಟೋಗಕ್ ಬಂದಿ. ಇಲ್ಲ, ನೀನು ಗೊಂಬೆ ಕೊಟ್ಟು ಹೋಗಕ್ ಬಂದಿಲ್ಲ. ನಾನು ಸುಮ್ಮಿದ್ರೆ ಐಶ್ವರ್ಯ ರೈ, ಚಿಡದ್ರೆ ಮುತ್ತಪ್ಪ ರೈ, ಮುತ್ತಪ್ಪ ರೈ, ಮುತ್ತಪ್ಪ ರೈ, ಮುತ್ತಪ್ಪ ರೈ. ಒಬ್ಬ ಟೂ ವೀಲರೂ ಬತ್ತಾ ಇಲ್ಲ, ಹಿಡ್ದು ಕಾಸ್ ಮಾಡ್ಕೊಬಿಡೋಣ ಅಂದ್ರೆ.
ಬಿಡಬೇಡ ಉನ್ನ ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಉನ್ನ ಶ್ರೀರಾಮ್ಪುರ ಗಲ್ಲಿ ಸುತ್ತಮುತ್ತ ಬಂದ್ರೆ ಮಂಚ ಎದ್ದು ಬಿಡಬೇಡ ಉನ್ನ ಅಪ್ಪ ಯಾರು ಯಾರು ಹೊಡಿತಾ ಇದ್ದಾರ ನಾನಂತೂ ಎಸ್ಕೇಪ್ ಆಗ್ಬಿಟ್ಟಿ ಇಲ್ಲಿಂದ ಎಸ್ಕೇಪ್ ಆಗೋ ಮೂದೇವಿ ಹಂಗಂದಯ್ಯ ಹಂಗಾರ್ ಸರಿ ಎಸ್ಕೇಪ್ ಬೊಂಬೆನ ಕೊಟ್ ಬರ್ತೀನಿ ಅಂತ ಹೋದವ್ರು ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ ಅವ್ರಿಗೇನೋ ತೊಂದರೆ ಆಗಿದೆ ಅಂತ ನನಗೆ ಅನುಮಾನ ಆ ಬೊಂಬೆ ಅಂತಿಂತ ಬೊಂಬೆ ಅಲ್ಲ ದೆವ್ವದ ಬೊಂಬೆ ಆ ಬೊಂಬೆನ ತಂದಿದ್ಯಾರು ಅವ್ರು ತಾನೆ ಆದ್ರೆ ಕಷ್ಟ ಅವ್ರಿಗೆ ಗೊತ್ತಾಗ್ಲಿ ಬಿಡಿ ಆ ಬೊಂಬೆ ಇದ್ದಾಗ ನಾವೆಲ್ಲರೂ ಜಗಳಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡ್ವಿ ನೋಡ್ರಿ ಆ ಗೊಂಬೆ ಈ ಮನೆಗೆ ಮೂರನೇದಾಗಿತ್ತು ಮೂರನೇ ಅವರು ನಮ್ಮ ಜೀವನದಲ್ಲಿ ತಲೆ ಹಾಕಬಾರ್ದು ಇದೇ ನೀತಿ